ನಮಸ್ಕಾರ, ಎಡಿಜಿಟಲ್ ವಾರ್ತೆಗೆ ಸ್ವಾಗತ. ವಾರ್ತೆಗಳ ವಿವರ. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಕೃಷ್ಣ ಬೈರೇಗೌಡರವರು ಶಾಸಕ ಡಿಸಿ ಗೌರಿಶಂಕರ್ ಅವರೊಂದಿಗೆ ತಾಲೂಕಿನ ವಿವಿಧೆಡೆ ಭೇಟಿ ನೀಡಿ ಕಾಮಗಾರಿಗಳನ್ನು ಪರಿಶೀಲಿಸಿದರು. ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಸಚಿವ ಕೃಷ್ಣ ಬೈರೇಗೌಡರವರು ತುಮಕೂರು ತಾಲೂಕಿನ ವಿವಿಧೆಡೆ ತೆರಳಿ ಅಧಿಕಾರಿಗಳೊಂದಿಗೆ ಪರಿಶೀಲನೆ ನಡೆಸಿದರು. ಗ್ರಾಮೀಣಾಭಿವೃದ್ಧಿ ಇಲಾಖೆಯ ವಿವಿಧ ಯೋಜನೆಗಳ ಕಾಮಗಾರಿಗಳನ್ನು ಸಚಿವರು ಪರಿಶೀಲಿಸಿ ಅಲ್ಲಿನ ಲೋಪದೋಷಗಳ ಬಗ್ಗೆ ಅಧಿಕಾರಿಗಳನ್ನು ಪ್ರಶ್ನಿಸಿದರು. ಮೈದಾಳ ಗ್ರಾಮ ಪಂಚಾಯಿತಿಗೆ ಭೇಟಿ ನೀಡಿ ಆನಂತರ ರೇಷ್ಮೆ ಬೆಳೆಯನ್ನ ಹಾಗೂ ಕೃಷಿ ಹೊಂಡವನ್ನು ವೀಕ್ಷಿಸಿದರು. ಬೆಳ್ಳಾವಿ ಹೋಬಳಿಯ ಟಿ ಗೊಳ್ಳಹಳ್ಳಿಯ ಸರ್ಕಾರಿ ಶಾಲೆ ಕಾಂಪೌಂಡ್ ಕಾಮಗಾರಿಯನ್ನು ಪರಿಶೀಲಿಸಿದರು. ಬೆಳ್ಳಾವಿಯಲ್ಲಿ ಕೆರೆಯನ್ನು ವೀಕ್ಷಿಸಿದಲ್ಲದೆ ನೀರು ಶುದ್ದೀಕರಣ ಘಟಕವನ್ನು ಪರಿಶೀಲಿಸಿದರು. ಸಚಿವರ ಜೊತೆ ಗ್ರಾಮಾಂತರ ಕ್ಷೇತ್ರದ ಶಾಸಕ ಡಿಸಿ ಗೌರಿಶಂಕರ್, ಮಾಜಿ ಶಾಸಕ ಡಾ ಎಸ್ ರಫೀಕ್ ಅಹಮದ್, ಜಿಲ್ಲಾ ಪಂಚಾಯಿತಿ ಸಿಇಒ ಅನಿಸ್ ಕಣ್ಮಣಿ ಜಾಯ್, ಪಂಚಾಯಿತಿ ರಾಜ್ ಇಲಾಖೆಯ ಅಧಿಕಾರಿಗಳು ಹಾಗೂ ಕೃಷಿ ತೋಟಗಾರಿಕೆ ಅಧಿಕಾರಿಗಳು ಪಾಲ್ಗೊಂಡಿದ್ದರು. ನಂತರ ಸಚಿವ ಕೃಷ್ಣ ಬೈರೇಗೌಡರವರು ಸಂಸದ ಎಸ್ಪಿ ಮುದ್ದಣ್ಣಗೌಡರವರೊಂದಿಗೆ ಜಿಲ್ಲಾ ಪಂಚಾಯತ್ನಲ್ಲಿ ಇಲಾಖೆಯ ಅಧಿಕಾರಿಗಳೊಂದಿಗೆ ಪ್ರಗತಿ ಪರಿಶೀಲನಾ ಸಭೆ ನಡೆಸಿದರು. ಜಿಲ್ಲೆಯ ಎಲ್ಲೆಡೆಯಿಂದ ಅಧಿಕಾರಿಗಳು ಆಗಮಿಸಿ ಸಚಿವರ ಪ್ರಶ್ನೆಗಳಿಗೆ ಉತ್ತರಿಸುತ್ತಿದ್ದರು. ತುರುವೇಕೆರೆ ಶಾಸಕ ಮಸಾಲ ಜಯರಾಮ್, ಮಧುಗಿರಿ ಶಾಸಕ ಎಂಪಿ ವೀರಭದ್ರಯ್ಯ, ಜಿಲ್ಲಾ ಪಂಚಾಯತ್ ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ವಿಕಲಚೇತನರನ್ನ ಗೌರವಿಸಿ ಅವರಿಗೆ ಸೌಲಭ್ಯ ದೊರಕಿಸಿಕೊಡಬೇಕು ಎಂದು ತುಮಕೂರಿನಲ್ಲಿ ಸಂಸದ ಮುದ್ದಣ್ಣಗೌಡ ತಿಳಿಸಿದ್ದಾರೆ. ಅಂಗವೈಕಲ್ಯವನ್ನ ಯಾರು ಬೇಕು ಅಂತ ಪಡೆಯಲ್ಲ, ಅದು ಬರುವುದು ಆಕಸ್ಮಿಕ. ಕೊಂಚ ಮುನ್ನೆಚ್ಚರಿಕೆ ವಹಿಸಿದರೆ ಮಗು ಹುಟ್ಟುವಾಗಲೇ ಅಂಗವೈಕಲ್ಯ ತಡೆಯಬಹುದು ಎಂದು ಸಂಸದ ಎಸ್ಪಿ ಮುದ್ದಣ್ಣಗೌಡ ತಿಳಿಸಿದರು. ತುಮಕೂರಿನ ಬಾಲಭವನದಲ್ಲಿ ನಡೆದ ವಿಶ್ವ ವಿಕಲಚೇತನರ ದಿನಾಚರಣೆ ಉದ್ಘಾಟಿಸಿ ಮಾತನಾಡಿ, ಅಂಗವೈಕಲ್ಯತೆ ಯಾವೆಲ್ಲ ಕಾರಣಗಳಿಂದ ಬರುತ್ತೆ ಎಂಬುದನ್ನು ತಿಳಿದು ಅದನ್ನು ತಡೆಗಟ್ಟಲು ಮುಂದಾಗಬೇಕು. ಈ ನಿಟ್ಟನಲ್ಲಿ ಪ್ರತಿಯೊಬ್ಬರು ಚಿಂತಿಸಬೇಕು ಎಂದು ಹೇಳಿದರು. ಇಂದು ಸಮಾಜದಲ್ಲಿ ವಿಕಲಚೇತನರನ್ನ ಗೌರವದಿಂದ ಕಾಣಬೇಕು, ಅವರ ಕಲ್ಯಾಣದ ಬಗ್ಗೆ ಚಿಂತನೆ ನಡೆಸಬೇಕು, ಜೊತೆಗೆ ಎಲ್ಲರಂತೆ ಬದುಕಲು ಅವಕಾಶ ಕಲ್ಪಿಸಬೇಕು ಎಂದು ಹೇಳಿದರು. ಸರ್ಕಾರ ವಿಕಲಚೇತನರಿಗಾಗಿ ಸಾಕಷ್ಟು ಸೌಲಭ್ಯ ನೀಡುತ್ತಿದೆ. ಈ ಸೌಲಭ್ಯಗಳನ್ನು ಅಧಿಕಾರಿಗಳು ಪ್ರಾಮಾಣಿಕವಾಗಿ ಫಲಾನುಭವಿಗಳಿಗೆ ತಲುಪಿಸುವ ಕಾರ್ಯ ಮಾಡಬೇಕಿದೆ. ವಿಕಲಚೇತನರನ್ನ ಸಮಾಜದಲ್ಲಿ ಸ್ವಾಭಿಮಾನದಿಂದ ಬದುಕಲು ನೆರವಾಗಬೇಕು ಎಂದು ಸಂಸದರು ಸಲಹೆ ನೀಡಿದರು. ಏನು ನಾವು ವಿಶ್ವ ವಿಕಲಚೇತನ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಿ. ಈ ಸಂಬಂಧ ಈಗಾಗಲೇ ತಂಗಲ್ಲೂ ಕೂಡ ಗೊತ್ತಿದೆ. 2017ರಲ್ಲಿ ಲೋಕಸಭೆಯಲ್ಲಿ ಒಂದು ಸಮಗ್ರವಾದಂತಹ ಕಾನೂನು ಕೂಡ ಇದ್ರ ಬಗ್ಗೆ ಪಾಸ್ ಆಗಿದೆ. ಕಾನೂನ ಅದನ್ನ ಚಾಲನೆ ತಂದು ಅದನ್ನ ಇಂಪ್ಲಿಮೆಂಟ್ ಮಾಡ್ತಕ್ಕದ್ದು ಒಂದ ಅಂತ. ಆದ್ರೆ ಸಮಾಜ ಇವತ್ತು ವಿಕಲಚೇತನರು ಕೂಡ ಎಲ್ಲರಂತೆ ಬದುಕಬೇಕು ನಿರೀಕ್ಷೆ ಮಾಡತಕ್ಕಂಥದ್ದು ಔದರ್ಯತೆ ಇದೆಯಲ್ಲ, ಅದು ಬಹಳ ಮುಖ್ಯ. ಅವರಿಗೆ ಸಾಮಾಜಿಕವಾಗಿ ಗೌರವಿಸತಕ್ಕಂಥದ್ದು ಮತ್ತೆ ಅವರು ಆರ್ಥಿಕವಾಗಿ ಶೈಕ್ಷಣಿಕವಾಗಿ ಅವರು ಹೆಚ್ಚು ಅವರು ಸಶಕ್ತರಾಗಲಿಕ್ಕೆ ಪೂರ್ವವಾದಂತಹ ವಾತಾವರಣವನ್ನು ನಿರ್ಮಿಸತಕ್ಕಂಥದ್ದು ಮತ್ತೆ ನಾವು ಎಲ್ಲೆಲ್ಲಿ ಅದನ್ನು ಸರಳೀಕರಣಗೊಳಿಸಬಹುದು ಅವರ ಸಮಸ್ಯೆಗಳನ್ನ ಅಲ್ಲಿ ಎಲ್ಲ ರೀತಿಯ ನಾವು ಪ್ರಿವೆಂಟಿವ್ ಮೆಷರ್ಸ್ ತಗೊಂಡು ಅದನ್ನು ಮಾಡತಕ್ಕಂಥದ್ದು ಇವತ್ತು ಬಹಳ ಅವಶ್ಯಕ. ಆ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮ ಇವತ್ತು ರಿಸರ್ವೇಷನ್ಸ್ ಬಂದಿದೆ. ನಾವು ನೋಡ್ತಾ ಇದ್ದೇವೆ ಸುಮಾರು 94 ವಿವಿಧ ಯೋಜನೆಗಳು. ನ್ಯಾಯಾಧೀಶರಾದ ಜನರಲ್ಕರ್, ಜಿಲ್ಲಾಧಿಕಾರಿ ರಾಕೇಶ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷೆ ಲತ ರವಿಕುಮಾರ್, ಉಪಾಧ್ಯಕ್ಷೆ ಶಾರದಾ ನರಸಿಂಹಮೂರ್ತಿ ಇತರರು ಇದ್ದರು. ಕಾರ್ಯಕ್ರಮಕ್ಕೂ ಮುನ್ನ ವಿಶಿಷ್ಟಚೇತನ ಮಕ್ಕಳು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಸಿಕೊಟ್ಟರು. ರಕ್ತದಾನ ಮಾಡುವುದರಿಂದ ಬೇರೊಬ್ಬರ ಜೀವ ಉಳಿಯುವ ಜೊತೆಗೆ ನಮ್ಮ ಆರೋಗ್ಯ ವೃದ್ಧಿಯಾಗಲಿದೆ ಎಂದು ತುಮಕೂರಿನಲ್ಲಿ ನ್ಯಾಯಾಧೀಶರಾದ ಬಾದಾಮಿಕರ್ ತಿಳಿಸಿದ್ದಾರೆ. ಒಬ್ಬರ ಜೀವ ಉಳಿಸುವ ನಿಟ್ಟನಲ್ಲಿ ರಕ್ತದಾನ ಮಾಡುವುದು ಅತ್ಯುತ್ತಮ ಕಾರ್ಯ ಎಂದು ನ್ಯಾಯಾಧೀಶರಾದ ರಾಜೇಂದ್ರ ಬಾದಾಮಿಕರ್ ತಿಳಿಸಿದರು. ತುಮಕೂರಿನಲ್ಲಿ ವಕೀಲರ ದಿನಾಚರಣೆ ಅಂಗವಾಗಿ ನ್ಯಾಯಾಲಯದ ಆವರಣದಲ್ಲಿ ಏರ್ಪಡಿಸಲಾಗಿದ್ದ ರಕ್ತದಾನ ಶಿಬಿರ ಉದ್ಘಾಟಿಸಿ ಮಾತನಾಡಿ, ರಕ್ತದಾನದಿಂದ ಒಬ್ಬರ ಜೀವ ಉಳಿಯುವ ಜೊತೆಗೆ ನಮ್ಮ ಆರೋಗ್ಯವೂ ವೃದ್ಧಿಯಾಗಲಿದೆ. ಯಾವುದೇ ಹಿಂಜರಿಕೆ ಇಲ್ಲದೆ ರಕ್ತದಾನ ಮಾಡುವುದು ಒಳ್ಳೆಯ ಕೆಲಸ ಎಂದರು. ರಕ್ತದಾನ ಮಾಡುವುದರಿಂದ ನಮ್ಮ ಆರೋಗ್ಯ ಕೆಡುವುದಿಲ್ಲ. ಈ ಬಗ್ಗೆ ಇರುವ ಮೂಢನಂಬಿಕೆ ತೊಡೆದು ಹಾಕಬೇಕು. ರಕ್ತದಾನದಿಂದ ನಮ್ಮ ಆರೋಗ್ಯ ಸದೃಢವಾಗಲಿದೆ. ಇದನ್ನು ಖುದ್ದು ವೈದ್ಯರೇ ಹೇಳುತ್ತಾರೆ ಎಂದರು. ವಕೀಲರ ದಿನಾಚರಣೆ ಅಂಗವಾಗಿ ರಕ್ತದಾನ ಶಿಬಿರ ಏರ್ಪಡಿಸಿರುವುದು ಉತ್ತಮ ಕಾರ್ಯ. ವಕೀಲರು ಹೆಚ್ಚು ರಕ್ತದಾನ ಮಾಡಬೇಕು, ಜೊತೆಗೆ ರಕ್ತದಾನದ ಬಗ್ಗೆ ಅರಿವು ಮೂಡಿಸುವ ಕಾರ್ಯ ಮಾಡಬೇಕು. ಆ ಮೂಲಕ ವಕೀಲರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿಸಬೇಕು ಎಂದು ಸಲಹೆ ನೀಡಿದರು. ನೀವು ಹೆಚ್ಚಿನ ಸಂಖ್ಯೆಯಲ್ಲಿ
ವಕೀಲ ಸಂಘದ ದಿನ ಈ ವಕೀಲರ ದಿನಾಚರಣೆಗೆ ಒಂದು ಅರ್ಥ ಕೊಡಬೇಕಾದ್ರೆ ಹೆಚ್ಚಿನ ಸಂಖ್ಯೆಯಲ್ಲಿ ವಕೀಲರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ಸು ಗಳಿಸಬೇಕು. ಅದಕ್ಕೆ ಒಂದು ವಕೀಲರ ದಿನಾಚರಣೆಗೆ ಒಂದು ಅರ್ಥವನ್ನು ನೀವು ನೀಡಿದಂತಾಗುತ್ತೆ. ವಕೀಲರ ದಿನಾಚರಣೆ ಇದೆ, ಅದರ ಬಗ್ಗೆ ನಾನು ಹೆಚ್ಚಿಗೆ ಹೇಳಿಕ್ ಬಯಸೋಲ್ಲ. 2 ಗಂಟೆಗೆ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ, ನನಗಿಂತ ನಿಮಗೆ ಹೆಚ್ಚು ಗೊತ್ತು. ಈ ಕಾರ್ಯಕ್ರಮ ಯಶಸ್ವಿಯಾಗಿ ವಕೀಲರ ದಿನಾಚರಣೆ ಒಂದು ಸಾರ್ಥಕತೆಯಲ್ಲಿ ಒಂದು ಅರ್ಥದಲ್ಲಿ ಆಚರಿಸ್ತಾ ಇದ್ದೀರಿ, ಅದರಲ್ಲಿ ನಿಮ್ಮೆಲ್ಲ ಯಶಸ್ವಿ. ಶಾಸಕ ಜ್ಯೋತಿ ಗಣೇಶ್, ನ್ಯಾಯಾಧೀಶರಾದ ಅಜುನಳ್ಕರ್, ವಕೀಲರ ಸಂಘದ ಜಿಲ್ಲಾಧ್ಯಕ್ಷ ಅನಿಲ್, ಉಪಾಧ್ಯಕ್ಷ ಹರೀಶ್ ಬಾಬು, ಕಾರ್ಯದರ್ಶಿ ದೇವರಾಜು ಇನ್ನಿತರರು ಹಾಜರಿದ್ದರು. ಇದೇ ವೇಳೆ ಹಲವಾರು ವಕೀಲರು ರಕ್ತದಾನ ಮಾಡಿದರು. ತುಮಕೂರು ರಾಮಕೃಷ್ಣಾಶ್ರಮದ 26ನೇ ವಾರ್ಷಿಕೋತ್ಸವವನ್ನ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಉದ್ಘಾಟಿಸುವರೆಂದು ಸ್ವಾಮಿ ವೀರೇಶಾನಂದ ಸರಸ್ವತಿರವರು ಹೇಳಿದ್ದಾರೆ. ತುಮಕೂರಿನ ರಾಮಕೃಷ್ಣ ವಿವೇಕಾನಂದ ಆಶ್ರಮವು 25 ವರ್ಷಗಳ ಸಾರ್ಥಕ ಸೇವೆಯನ್ನು ಪೂರೈಸಿ ತನ್ನ 26ನೇ ವಾರ್ಷಿಕೋತ್ಸವವನ್ನು ಹಾಗೂ ಭಗವಾನ್ ಶ್ರೀರಾಮಕೃಷ್ಣರ ಅಮೃತ ಶಿಲಾಮೂರ್ತಿ ಪ್ರತಿಷ್ಠಾಪನೆಯ 8ನೇ ವಾರ್ಷಿಕೋತ್ಸವವನ್ನು ಆಚರಿಸಲು ಸಜ್ಜಾಗಿದೆ ಎಂದು ಆಶ್ರಮದ ಆರಾಧಕ ಸ್ವಾಮಿ ವೀರೇಶಾನಂದ ಸರಸ್ವತಿರವರು ತಿಳಿಸಿದರು. ಅವರ ಆಶ್ರಮದಲ್ಲಿ ವಾರ್ಷಿಕೋತ್ಸವದ ನಿಮಿತ್ತ ಪೂರ್ವಭಾವಿಯಾಗಿ ಏರ್ಪಡಿಸಲಾಗಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಡಿಸೆಂಬರ್ 8 ಶನಿವಾರ ಹಾಗೂ ಡಿಸೆಂಬರ್ 9 ಭಾನುವಾರದಂದು ಆಶ್ರಮದ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ನೆರವೇರಿಸಲಿದ್ದವೆ. 26ನೇ ವಾರ್ಷಿಕೋತ್ಸವದ ಸಮಗ್ರ ಕಾರ್ಯಕ್ರಮಗಳನ್ನು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಉದ್ಘಾಟಿಸಲಿದ್ದಾರೆ. ವಾರ್ಷಿಕೋತ್ಸವ ಕಾರ್ಯಕ್ರಮಗಳ ದಿವ್ಯ ಸಾನ್ನಿಧ್ಯವನ್ನು ಹರಿದ್ವಾರ ರಾಮಕೃಷ್ಣ ಮಿಷನ್ ಸೇವಾ ಆಶ್ರಮದ ಸ್ವಾಮಿ ದಯಾಜಿಪಾನಂ ದಾಜುರವರು ವಹಿಸಲಿದ್ದಾರೆ ಎಂದರು. ಡಿಸೆಂಬರ್ 8ರಂದು ಬೆಳಗ್ಗೆ 10 ಗಂಟೆಗೆ ಸುಮಾರು 1,000 ಕಾಲೇಜು ವಿದ್ಯಾರ್ಥಿಗಳಿಗಾಗಿ ಸ್ವಾಮಿ ವಿವೇಕಾನಂದ ಯುವ ಸಮ್ಮೇಳನವನ್ನು ಏರ್ಪಡಿಸಲಾಗಿದ್ದು ಜಿಲ್ಲಾಧಿಕಾರಿಗಳಾದ ಡಾ ರಾಕೇಶ್ ಕುಮಾರ್ ಅವರು ಹಾಗೂ ಜಿಲ್ಲಾ ಆರಕ್ಷಕ ವರಿಷ್ಠಾಧಿಕಾರಿ ಡಾ ದಿವ್ಯಾ ಗೋಪಿನಾಥ್ ಅವರು ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಅಂದು ಸಂಜೆ 5:30ಕ್ಕೆ ಆಯೋಜಿಸಲಾಗಿರುವ ಶಾರದಾ ನಿನಾದ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮವನ್ನು ಪತ್ರಕರ್ತ ಸಿದ್ದೇಗೌಡರು ಉದ್ಘಾಟಿಸುವರು. ಸುಪ್ರಸಿದ್ದ ಸಂಗೀತ ಕಲಾವಿದರು ಹಾಗೂ ಭಾರತರತ್ನ ಎಂಎಸ್ ಸುಬ್ಬಲಕ್ಷ್ಮೀರವರ ವಂಶಸ್ಥರಾದ ಬೆಂಗಳೂರಿನ ವಿದುಷಿ ಎಸ್ ಐಶ್ವರ್ಯ ಮತ್ತು ವಿದುಷಿ ಕುಮಾರ್ ಎಸ್ ಸೌಂದರ್ಯರವರು ಸಂಗೀತ ಕಾರ್ಯಕ್ರಮವನ್ನು ನಡೆಸಿಕೊಡುವರು. ಮತ್ತೂರಿನ ವಿದ್ವಾನ್ ಶ್ರೀ ವಿಶ್ವಜಿತ್ರವರು ಪಾಟೀಲಿನಲ್ಲಿ ಹಾಗೂ ಬೆಂಗಳೂರಿನ ವಿದ್ವಾನ್ ಶ್ರೀ ಕೌಶಿಕ ಶ್ರೀಧರವರು ಮೃದಂಗದಲ್ಲಿ ಸಹಕರಿಸುವರು ಎಂದರು. ಭಾನುವಾರದಂದು ಶಾರದಾದೇವಿರವರ 166ನೇ ಜಯಂತಿಯ ಅಂಗವಾಗಿ ನೆರವೇರಿಸಿರುವ ಜೀವಂತ ದುರ್ಗಾಪೂಜೆ ಕಾರ್ಯಕ್ರಮವನ್ನು ಬೆಂಗಳೂರಿನ ಖ್ಯಾತ ಚಿಂತಕ ಬರಹಗಾರರಾದ ಹರಿಪ್ರಕಾಶ್ ಕೊನೆಮನಿರವರು ಉದ್ಘಾಟಿಸುವರು. ಪೂಜ್ಯ ಸ್ವಾಮಿ ದಯಾದಿಪಾನಂ ದಾಜಿರವರು ದಿವ್ಯ ಸಾನ್ನಿಧ್ಯವನ್ನು ವಹಿಸಲಿದ್ದಾರೆ. ಶಾಸಕರಾದ ಬೆಂಗಳೂರಿನ ಪಟ್ಟಣ ಮಾಗಡಿ ಶಾಸಕ ಇ ಮಂಜುನಾಥ್, ತುಮಕೂರು ಜಿಲ್ಲೆಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಅನಿಸ್ ಕೆ ಜಾಯ್, ಜಿಲ್ಲೆಯ ಅಪಾರ ಜಿಲ್ಲಾಧಿಕಾರಿ ಚನ್ನಬಸಪ್ಪ ಮುಖ್ಯ ಅತಿಥಿಗಳಾಗಿ ಭಾಗವಹಿಸುವರು. ಯುವಕ ಯುವತಿಯರು ಆಶ್ರಮದ ಯುವ ಸಮ್ಮೇಳನಕ್ಕೆ ನಾವು ಸ್ವಾಮಿ ವಿವೇಕಾನಂದ ಯುವ ಸಮ್ಮೇಳನ ಅಂತ ಕರೆದಿದ್ದೇವೆ. ಈ ಯುವ ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ತುಮಕೂರು ನಗರದ ಸುಮಾರು 35 ಕಾಲೇಜುಗಳಿಂದ ಮಕ್ಕಳು ಭಾಗವಹಿಸ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ಗೌರವಾನ್ವಿತ ಡಾಕ್ಟರ್ ಜಿ ಪರಮೇಶ್ವರ್ ಅವರು 2 ದಿನದ ಕಾರ್ಯಕ್ರಮಗಳ ಉದ್ಘಾಟನೆಯನ್ನು ನೆರವೇರಿಸುತ್ತಾರೆ ಮತ್ತು ಯುವ ಸಮ್ಮೇಳನದಲ್ಲಿ ದಿಕ್ಸೂಚಿ ಭಾಷಣ ಅವರು ಮಾಡಿರುತ್ತಾರೆ. ತುಮಕೂರಿನ ಕ್ರಿಯಾಶೀಲ ಜಿಲ್ಲಾಧಿಕಾರಿಗಳಾದ ಶ್ರೀ ರಾಕೇಶ್ ಕುಮಾರ್ ಅವರು ಮತ್ತು ಜಿಲ್ಲಾ ಆರಕ್ಷಕ ವರಿಷ್ಠಾಧಿಕಾರಿಗಳಾದಂತಹ ಸಹೋದರಿ ದಿವ್ಯಾ ಗೋಪಿನಾಥ್ ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುತ್ತಾರೆ. ಹರಿದ್ವಾರದ ರಾಮಕೃಷ್ಣ ಮಿಷನ್ ಸೇವಾಶ್ರಮದ ಪೂಜ್ಯಸ್ವಾಮಿ ದಯಾಧಿಪಾನಂದ ಜಿ ಮಹಾರಾಜ್ ಅಂತ ಹೇಳಿ ಪೂಜ್ಯರು ಮೂಲತಃ ಕರ್ನಾಟಕದವರು. ಅವರು ವಿದ್ಯಾಭ್ಯಾಸದ ದೃಷ್ಟಿಯಲ್ಲಿ ವೈದ್ಯರಾದ ನಂತರ ಅವರು ಡಯಾಬಿಟಿಸ್ ವಿಷಯದಲ್ಲಿ ರಿಸರ್ಚ್ ಮಾಡಿದಂಥವರು. ಇವತ್ತು ಉತ್ತರ ಭಾರತದಲ್ಲಿ ಹರಿದ್ವಾರದ ರಾಮಕೃಷ್ಣ ಆಶ್ರಮದಲ್ಲಿ ಡಯಾಬಿಟಿಸ್ ವಿಶೇಷವಾದ ಟ್ರೀಟ್ಮೆಂಟ್ನಲ್ಲಿ ಅವರು ಬಹಳ ದೊಡ್ಡ ಪಾತ್ರ ನಿರ್ವಹಿಸ್ತಾ ಇದ್ದಾರೆ. ಅವರು ನಮ್ಮ 26ನೇ ವಾರ್ಷಿಕೋತ್ಸವದ ದಿವ್ಯ ಸಾನ್ನಿಧ್ಯಕ್ಕೆ 2 ದಿವಸ ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋದಕ್ಕೆ ಕೃಪೆ ಮಾಡಿ ಒಪ್ಪಿರ್ತಾರೆ. ಆ ನಂತರ ನಮ್ಮ ಜಿಲ್ಲೆಯ ಸುದ್ದಿಗೋಷ್ಠಿಯಲ್ಲಿ ಎಚ್ಎಂಟಿಯ ನಿವೃತ್ತ ಅಧಿಕಾರಿ ಎಸ್ ಕೃಷ್ಣಮೂರ್ತಿ ಮತ್ತಿತರರು ಪಾಲ್ಗೊಂಡಿದ್ದರು. ಟಿಪಟೂರಿನಲ್ಲಿ ಗಣಪತಿ ವಿಸರ್ಜನೆ ವೇಳೆ ಸಿಡಿಸಿದ ಪಟಾಕಿಯಿಂದ ಯುವತಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಪಟಾಕಿ ಸಿಡಿಸುವ ವೇಳೆ ಯುವತಿಗೆ ಪಟಾಕಿ ತಾಗಿ ಸಾವನ್ನಪ್ಪಿರುವ ಘಟನೆ ಟಿಪಟೂರು ನಗರದಲ್ಲಿ ನಡೆದಿದೆ. ಭಾನುವಾರ ರಾತ್ರಿ ನಗರದಲ್ಲಿ ಅದ್ದೂರಿಯಾಗಿ ಸತ್ಯ ಗಣಪತಿ ವಿಸರ್ಜನಾ ಮಹೋತ್ಸವ ನಡೆಯುತ್ತಿತ್ತು.
ನಗರದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಯುತ್ತಿತ್ತು. ಈ ವೇಳೆ ಬಾಣ ಬಿರುಸು ಪಟಾಕಿ ಹಚ್ಚಿ ಸಂಭ್ರಮಿಸಲಾಗಿತ್ತು. ಈ ವೇಳೆ ಪಟಾಕಿ ಸರ ಸಿತಾರ ಎಂಬ ಯುವತಿ ಮೇಲೆ ಬಿದ್ದು ತೀವ್ರವಾಗಿ ಸುಟ್ಟು ಗಾಯಗಳಾಗಿವೆ. ತಕ್ಷಣ ಡಿಪಟೂರು ಆಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನೆ ಮಾಡಲಾಗಿತ್ತು. ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಯುವತಿ ಸಾವನ್ನಪ್ಪಿದ್ದಾರೆ. ಮೃತಪಟ್ಟ ಯುವತಿ ತುರುವೇಕೆರೆ ತಾಲೂಕು ಅಡವನಹಳ್ಳಿ ಗ್ರಾಮದ ಲಿಂಗೇಗೌಡರ ಮಗಳು ಸಿತಾರ ಎಂದು ಗುರುತಿಸಲಾಗಿದೆ. ಇನ್ನೋರ್ವ ಯುವಕ ತಾಲೂಕಿನ ಮತಿಹಳ್ಳಿಯ ಅಡುಗೆ ಕೆಲಸದ ಪರಮೇಶ್ ಎಂಬುವರ ಮಗ ಜಿತೇಂದ್ರ ಎಂಬಾತನಿಗೂ ಗಾಯಗಳಾಗಿ ಬೆಂಗಳೂರಿನ ನಿಮ್ಹಾನ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾನೆ. ಮೃತಳ ಗೆಳತಿ ಹೇಮ ಮತ್ತು ಈಕೆಯ ತಂಗಿ ಸೌಮ್ಯಾಳಿಗೆ ಬೆನ್ನು ಮತ್ತು ತುಟಿಗೆ ಗಾಯಗಳಾಗಿದ್ದು ಚೇತರಿಸಿಕೊಳ್ಳುತ್ತಿದ್ದಾರೆ. ಡಿಸೆಂಬರ್ 10ರಿಂದ ಜನವರಿ 30ರವರೆಗೂ ಹೇಮಾವತಿ ನೀರು ಜಿಲ್ಲೆಯಲ್ಲಿ ಹರಿಯಲಿದೆ ಎಂದು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ಗುಬ್ಬಿಯಲ್ಲಿ ತಿಳಿಸಿದ್ದಾರೆ. ಡಿಸೆಂಬರ್ 10ರಿಂದ ಜನವರಿ 30ರವರೆಗೂ ಸಹ ಹೇಮಾವತಿ ನೀರು ಜಿಲ್ಲೆಯಲ್ಲಿ ಹರಿಯಲಿದ್ದು ಉಳಿದಿರುವ ಕೆರೆಗಳನ್ನು ತುಂಬಿಸಲಾಗುತ್ತಿದೆ ಎಂದು ಸಣ್ಣ ಕೈಗಾರಿಕಾ ಸಚಿವ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು. ಗುಬ್ಬಿ ತಾಲೂಕಿನ ಜನಕದೇವನಹಳ್ಳಿ ಗ್ರಾಮದಲ್ಲಿ ಶ್ರೀ ಮುತ್ತುರಾಯ ಸ್ವಾಮಿ ಸಾನ್ನಿಧ್ಯದಲ್ಲಿ ವಾಲ್ಮೀಕಿ ಸಮುದಾಯ ಭವನ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿ ಮಾತನಾಡಿದ ಅವರು, ಹೇಮಾವತಿ ನೀರು ಜಿಲ್ಲೆಯಲ್ಲಿ ಹರಿಯುವುದರಿಂದ ತಾಲೂಕಿನ ಎಲ್ಲ ಕೆರೆಗಳನ್ನು ತುಂಬಿಸಲಾಗುತ್ತದೆ. ರೈತರು ಆತಂಕ ಪಡಬೇಕಾಗಿಲ್ಲ, ತುಂಬಿಸುವುದು ನನ್ನ ಕರ್ತವ್ಯವಾಗಿದೆ. ಇನ್ನು ಪ್ರತಿ ಕೊಳವೆ ಬಾವಿಗಳಲ್ಲೂ ಪ್ರತ್ಯೇಕ ಟಿಸಿ ಅಳವಡಿಸಲು ಸಹ ಚಿಂತನೆ ಮಾಡಿದ್ದು, ಈಗಾಗಲೇ ಇದರ ಬಗ್ಗೆ ಮುಖ್ಯಮಂತ್ರಿಯವರ ಬಳಿ ಮಾತುಕತೆ ಮಾಡಲಾಗಿದೆ ಎಂದರು. ತಾಲೂಕಿನ 8 ಎಂವಿಎಸ್ಎಸ್ ಸಹ ಮಾಡಲಾಗುತ್ತಿದ್ದು, ಇದರಿಂದ ತಾಲೂಕಿನಲ್ಲಿ ಯಾವುದೇ ವಿದ್ಯುತ್ ಸಮಸ್ಯೆ ಇಲ್ಲದಂತೆ ಮಾಡಲಾಗುತ್ತಿದೆ. ಹಾಗೂ ರಾಷ್ಟೀಕೃತ ಬ್ಯಾಂಕ್ಗಳಲ್ಲಿ 2 ಲಕ್ಷ ಸಾಲ ಪಡೆದಂತಹ ರೈತರಿಗೆ ಡಿಸೆಂಬರ್ 15ರಿಂದ ತಿರುವಳಿ ಪತ್ರವನ್ನು ಸಹ ನೀಡಲಾಗುತ್ತಿದೆ. ಸರ್ಕಾರ ಹೇಳಿದಂತಹ ಎಲ್ಲ ಕೆಲಸಗಳನ್ನು ಹಂತ ಹಂತವಾಗಿ ಮಾಡಲಾಗುತ್ತಿದೆ. ಆದರೆ ಕೇಂದ್ರ ಸರ್ಕಾರ ರೈತರ ಪರವಾದ ಯಾವುದೇ ಕೆಲಸವನ್ನ ಮಾಡುತ್ತಿಲ್ಲ, ರೈತರ ನೆರವಿಗೂ ಬಾಂಧಿಲ್ಲ ಎಂದು ಆರೋಪಿಸಿದರು. ಚುನಾವಣೆ ಬಂದಾಗ ರಾಮ ಮಂದಿರದ ವಿಚಾರವನ್ನ ಮಾತನಾಡುವ ಅವರು, ಈ 4.5 ವರ್ಷದಲ್ಲಿ ಏನು ಮಾಡುತ್ತಿದ್ದರೂ ಈ ಬಾರಿಯೂ ಅವರು ಕಟ್ಟುವುದಿಲ್ಲ, ನಿಮಗೆ ಇಂತಹ ಸುಳ್ಳುಗಳನ್ನು ಹೇಳುತ್ತಲೇ ಆಡಳಿತ ಮಾಡುತ್ತಿದ್ದಾರೆ ಎಂದು ಟೀಕಿಸಿದರು. ಅಭಾವನೆ ಬರಬಾರದು ಅಂತಕ್ಕಂತ ಉದ್ದೇಶ ಇಟ್ಕೊಂಡು 8 ಕಡೆ ನಾವು ಈಗ ಎಂಇಎಸ್ಎಸ್ ಪ್ರಪೋಸಲ್ ಕೊಟ್ಟಿದ್ದೀವಿ. ಈಗ ಆಲ್ರೆಡಿ ನಿಮ್ದು ನಂದಿಯಲ್ಲಿ ಒಂದು, ಎಂಎಂಎ ಕಾಮಲ್ ಒಂದು, ಜೀವಸಳ್ಳಿ ಒಂದು, ಪರೇಲಿ ಕಾಸ್ಕರ್ ಒಂದು, ಇಷ್ಟು ಕೂಡ ಈಗಾಗಲೇ ಸ್ಯಾಂಕ್ಷನ್ ಆಗಿದ್ದಾವೆ. ಇವೆಲ್ಲವೂ ಕೂಡ ಟೆಂಡ್ರಿಗೆ ಹೋಗಿವೆ. ಇದರಲ್ಲಿ 3 ಎಂಇಎಸ್ಎಸ್ ಟೆಂಡ್ರಿಗೆ ಹೋಗಿವೆ. ನಾನು ಈಗ ಇನ್ನೂ ಕೊಡ್ತಾ ಇದ್ದೀನಿ, ಅನ್ಸಂದ್ರ ಕೊಡ್ತಾ ಇದ್ದೀನಿ ಆ ಭಾಗದಲ್ಲಿ, ಒಮ್ಮೆ ಬೋಸಂದ್ರ ಒಂದು ಅಂದ್ಕೊಟ್ಟಿದ್ದೀವಿ, ಇತ್ತೂರು ಭಾಗದಲ್ಲಿ ಒಂದು ಕೊಟ್ಟಿದ್ದೀನಿ. ಒಟ್ಟು 8 ಎಂಇಎಸ್ಎಸ್ ಕೇಂದ್ರಗಳನ್ನು ಈ ಸರಿ ಈ ಅವಧಿಯಲ್ಲಿ ಪ್ರಾರಂಭ ಮಾಡ್ತೀವಿ. ಯಾರಿಗೂ ವಿದ್ಯುತ್ ಕೊರತೆ ಆಗದ ರೀತಿಯಲ್ಲಿ ಗುಣಮಟ್ಟದ ವಿದ್ಯುತ್ ಕೊಡ್ತಕ್ಕಂಥದ್ದನ್ನ ನಾನು ಮಾಡ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಎಲ್ಲ ಬೋರ್ಗಳು ಕೂಡ, ಪ್ರತಿಯೊಂದು ಬೋರ್ಗಳು ಕೂಡ ಸಪರೇಟ್ ಟಿಸಿ ಇಟ್ಟಕ್ಕಂಥ ಯೋಜನೆಯೂ ಕೂಡ ನಾನು ಇವತ್ತು ಅಪ್ರೂವಲ್ ಮಾಡಿಸಿದ್ರಿ. ಅದ್ರ ಎಸ್ಟಿಮೇಟ್ ಎಲ್ಲ ಆಗಿದೆ. ಅದು ಕೂಡ ಈ 5 ವರ್ಷದ ಅವಧಿ ಒಳಗೆ ಅದನ್ನು ಕೂಡ ಕಂಪ್ಲೀಟ್ ಮಾಡಿಸ್ತಕ್ಕಂಥ ರೀತಿಯಲ್ಲಿ ನಾನು ಮಾಡಿಸ್ತಕ್ಕಂಥದ್ದನ್ನ ಮಾಡ್ತಾ ಇದ್ದೀನಿ. ಅದೇ ಎಸ್ಟಿಮೇಟ್ ಸಬ್ಮಿಟ್ ಮಾಡಿದ್ದೀನಿ, ಯಾರೇ ಅಪ್ರೂವಲ್ ಆಗಿದೆ. ಹೈ ಪವರ್ ಕಮಿಟಿ ಮುಂದೆ ಅದು ಬರಬೇಕಾಗಿದೆ. ಹೈ ಪವರ್ ಕಮಿಟಿ ಸ್ಯಾಂಕ್ಷನ್ ಮಾಡಿಸಿ ಪ್ರತಿಯೊಂದು ಬೋರ್ಗೂ ಒಂದು ಸಿಂಗಲ್ ಟಿಸಿ ಇರ್ತಕ್ಕಂಥ ರೀತಿಯಲ್ಲಿ ಅದನ್ನು ಕೂಡ ನಾವು ಮಾಡಿಸ್ಕೊಂಡು. ಸಂಸದ ಮುದ್ದಮ್ಮಿ ಕೂಡ ಮಾತನಾಡಿ, ನಮ್ಮ ದೇಶದ ಪ್ರಧಾನಿಯವರು ಗುಜರಾತ್ ರಾಜ್ಯದವರು. ಆ ರಾಜ್ಯದಲ್ಲಿ 47% ವ್ಯಾಪಾರಸ್ಥರು, ಅಲ್ಲಿ ಗ್ರಾಮಗಳಿಗಿಂತ ಪಟ್ಟಣಗಳೇ ಅಧಿಕ. ಹಾಗಾಗಿ ರೈತರ ಕಷ್ಟಗಳು ಅವರಿಗೆ ತಿಳಿಯುವುದಿಲ್ಲ. ಆದರೆ ವ್ಯಾಪಾರಿಗಳ ಬಗ್ಗೆ ಪ್ರೀತಿ ಇದೆ, ಹಾಗಾಗಿ ಅವರ ಸಾಲಮನ್ನಾ ಮಾಡ್ತಾರೆ. ಹಾಗೆ ವ್ಯಾಪಾರಿಗಳು ಕೋಟ್ಯಾಂತರ ಹಣ ಪಡೆದು ಬೇರೆ ದೇಶ ಸೇರಿಕೊಂಡಿದ್ದಾರೆ. ಅವರನ್ನ ಹಿಡಿಯಲು ಸಾಧ್ಯವಾಗುತ್ತಿಲ್ಲ. ದೇಶದ ರಾಷ್ಟೀಕೃತ ಬ್ಯಾಂಕ್ಗಳು ಮುಚ್ಚುವ ಸ್ಥಿತಿಯಲ್ಲಿವೆ. ನಾವು ರೈತರ ಸಾಲಮನ್ನಾ ಮಾಡಿ ಎಂದರೆ ಆರ್ಥಿಕ ಅಶಿಸ್ತು ಎಂದಾರೆ. ಆದರೆ ನಮ್ಮ ಪಕ್ಷದ ಮನಮೋಹನ್ ಸಿಂಗ್ ಪ್ರಧಾನಿಯಾಗಿದ್ದಾಗ 72,000 ಕೋಟಿ ಸಾಲಮನ್ನಾ ಮಾಡಿದ್ರು ಎಂಬುದೇ ಅವರು ಎಂಥ ಆರ್ಥಿಕ ತಜ್ಞರು ಎಂಬುದನ್ನು ಬೇರೆ ದೇಶಗಳಿಗೆ ಹೋಗಿ ಭಾಷಣ ಮಾಡಿದರೆ ಪ್ರಯೋಜನವಿಲ್ಲ. ಇಲ್ಲಿನ ಜನರ ಸಮಸ್ಯೆ ಅರಿಯುವ ಕೆಲಸವನ್ನ ಮಾಡಲಿ ಎಂದರು. ಜಿಲ್ಲಾ ಪಂಚಾಯಿತಿ ಸದಸ್ಯೆ ಯಶೋಧಮ್ಮ ಶಿವಣ್ಣ ಮಾತನಾಡಿ, ನಮಗೆ ಬರುವಂತಹ ಅನುದಾನ ಸಾಕಷ್ಟು ಕಡಿಮೆ ಇದೆ. ಹಾಗಾಗಿ ನಮಗೆ ಬರುವ ಅನುದಾನದಲ್ಲಿ ಕೆಲಸ ಮಾಡಲಾಗಿದೆ. ಹೆಚ್ಚಿನ ಕೆಲಸಗಳು ಮಾಡಲು ನಮ್ಮ ಕ್ಷೇತ್ರದ ಶಾಸಕರೇ ಸಚಿವರಾಗಿರುವುದರಿಂದ ಹೆಚ್ಚಿನ ಅನುದಾನದಲ್ಲಿ ಕೆಲಸ ಮಾಡಲಿದ್ದಾರೆ ಎಂದರು. ಅವರು ವ್ಯಾಪಾರಸ್ಥರ ಬಗ್ಗೆನೇ ಚಿಂತೆ ಮಾಡ್ತಾರೆ. ಮಂಡ್ಯ ಭಾಗ ದೇವೇಗೌಡರನ್ನ ನಾವು ಪ್ರಧಾನಮಂತ್ರಿಗಳು ಮಾಡಿದ್ರು. ಅವರು ಈ ದೇಶದ ಕೃಷಿಕರ ಬಗ್ಗೆ ಅನೇಕ ತೀರ್ಮಾನಗಳನ್ನು ಅವರು ಮಾಡಿಕೊಂಡ್ರು. ಹಾಗಾಗಿ ಕುಮಾರಸ್ವಾಮಿ ಅವರು ಕೂಡ ಒಬ್ಬ ರೈತನ ಮಗನಾದ್ರಿಂದ
ರೈತ ಕಷ್ಟ ಅರ್ಥ ಮಾಡಿಕೊಂಡು ಕಾರ್ಯಕ್ರಮ ನಾನು ಯಾಕೆ ಮಾತು ಹೇಳ್ತಾ ಇದ್ರೆ, ನಾನು ಅನೇಕ ಸಲ ಲೋಕಸಭೆಯಲ್ಲಿ ಬೇಡಿಕೆ ಇಟ್ಟಿದ್ದೀನಿ. ಈ ಕುಮಾರಸ್ವಾಮಿ ಅವರು 49,000 ಕೋಟಿ ಮಾಡಿದ್ದಾರೆ ಸಾಲ ಮನ್ನಾ. ಸರ್ ಮಾನ್ಯ ಸಿದ್ದರಾಮಯ್ಯ ಅವರು 8,000 ಕೋಟಿ ರೂಪಾಯಿ ಸಾಲ ಮನ್ನಾ ಮಾಡಿದ್ರು. ಹಿಂದೆ ಡಾಕ್ಟರ್ ಮನಮೋಹನ್ ಸಿಂಗ್ ಅವರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದ ಸಂದರ್ಭದಲ್ಲಿ 72,000 ಕೋಟಿ ರೂಪಾಯಿನ ರಾಷ್ಟ್ರೀಕೃತ ಬ್ಯಾಂಕ್ ಗಳಲ್ಲಿ ಸಾಲ ಮನ್ನಾ ಮಾಡಿದ್ರು. ರಾಷ್ಟ್ರೀಕೃತ ಬ್ಯಾಂಕ್ ಅಂದ್ರೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಕೆನರಾ ಬ್ಯಾಂಕ್, ಸಿಂಡಿಕೇಟ್ ಬ್ಯಾಂಕ್, ಕಾರ್ಪೊರೇಷನ್ ಬ್ಯಾಂಕ್, ಈ ಬ್ಯಾಂಕ್ ಗಳಲ್ಲಿ. ಇದರಲ್ಲಿ 72,000 ಕೋಟಿ ರೂಪಾಯಿನ 72,000 ಕೋಟಿನ ಸಾಲ ಮನ್ನಾ ಮಾಡಿದ್ರು. ಅವರು ಆರ್ಥಿಕ ತಜ್ಞರವರು ಮನಮೋಹನ್ ಸಿಂಗ್ ಅವರು, ಅವರು ಸಾಲ ಮನ್ನಾ ಮಾಡಿದ್ರು. ಅವರು ನಾನೇ ಈ ಸರ್ಕಾರನ ಕೇಂದ್ರ ಸರ್ಕಾರ ನಾನು ಕೇಳಿದೆ, ಒಂದು ಸಾರಿ ನೀವು ಒಂದೇ ಒಂದ್ ಸಾರಿ ರೈತರ ಸಾಲನ ಬ್ಯಾಂಕ್ಗಳು, ನ್ಯಾಷನಲ್ ಬ್ಯಾಂಕ್ಗಳು, ರಾಷ್ಟ್ರೀಕೃತ ಬ್ಯಾಂಕ್ ಸಾಲ ಮನ್ನಾ ಮಾಡಿ ಅಂತ ಅದಕ್ಕೆ ಆರ್ಥಿಕ ಅಶಿಸ್ತ ಆಗುತ್ತೆ ಅಂತ ಇವರು ಉತ್ತರ ಕೊಟ್ಟರು. ಕಾರ್ಯಕ್ರಮದಲ್ಲಿ ತಾಲೂಕು ಪಂಚಾಯಿತಿ ಸದಸ್ಯ ದೇವರಾಜು, ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಮಂಗಳಮ್ಮ, ಪಾಂಡುರಂಗಯ್ಯ, ಮಿಸ್ ನಂಜಪ್ಪ, ನಾಗರಾಜು, ಯೋಗಾನಂದ್, ಬಸವರಾಜು ಇನ್ನಿತರರು ಹಾಜರಿದ್ದರು. ಸಕಾಲದಲ್ಲಿ ಬಸ್ಗಳನ್ನು ಬಿಡಬೇಕೆಂದು ಒತ್ತಾಯಿಸಿ ವಿದ್ಯಾರ್ಥಿಗಳು ಶಿರಾ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದರು. ವಿದ್ಯಾರ್ಥಿಗಳು ತುಮಕೂರಿಗೆ ಕಾಲೇಜಿಗೆ ಹೋಗಲು ಸಮಯಕ್ಕೆ ಸರಿಯಾಗಿ ಬಸ್ಗಳು ಬರುತ್ತಿಲ್ಲ ಎಂದು ಆರೋಪಿಸಿ ಸೋಮವಾರ ಬೆಳಗ್ಗೆ ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಲ್ಲಿ ವಿದ್ಯಾರ್ಥಿಗಳು ಪ್ರತಿಭಟನೆ ನಡೆಸಿದರು. ನೂರಾರು ವಿದ್ಯಾರ್ಥಿಗಳು ಪ್ರತಿನಿತ್ಯ ತುಮಕೂರಿಗೆ ಕಾಲೇಜುಗಳಿಗೆ ಹೋಗಿ ಬರುತ್ತಿದ್ದು ಶಾಲಾ ಅವಧಿಯಲ್ಲಿ ಬಸ್ಗಳನ್ನು ಕಡಿತ ಮಾಡುವುದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ತೊಂದರೆಯಾಗಿದೆ. ವಿದ್ಯಾರ್ಥಿಗಳು ಬಸ್ ಪಾಸ್ ಪಡೆದಿದ್ದರೂ ಸಹ ಶಿರಾ ಡಿಪೋ ಬಸ್ಗಳನ್ನು ಹೊರತುಪಡಿಸಿ ಬೇರೆ ಡಿಪೋದ ಬಸ್ಗಳಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಯಾಣ ಮಾಡಲು ಅವಕಾಶ ನೀಡುತ್ತಿಲ್ಲವೆಂದು ದೂರಿದರು. ಶಿರಾ ಡಿಪೋ ಬಸ್ಗಳು ಸಹ ಸಮಯಕ್ಕೆ ಸರಿಯಾಗಿ ಬರದಿರುವುದರಿಂದ ಪ್ರತಿನಿತ್ಯ ಕಾಲೇಜಿಗೆ ತಡವಾಗಿ ಹೋಗುವಂತಾಗಿದೆ. ಪರೀಕ್ಷೆಗಳು ಸಮೀಪಿಸಿರುವುದರಿಂದ ವಿದ್ಯಾರ್ಥಿಗಳಿಗೆ ಹೆಚ್ಚಿನ ತೊಂದರೆಯಾಗುತ್ತಿದೆ. ಈ ಬಗ್ಗೆ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಆರೋಪಿಸಿ ವಿದ್ಯಾರ್ಥಿಗಳು ಬಸ್ ನಿಲ್ದಾಣದಲ್ಲಿ ಬಸ್ಗಳನ್ನು ತಡೆದು ಸುಮಾರು 1.5 ಗಂಟೆಗೂ ಹೆಚ್ಚು ಸಮಯ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆಯ ಸ್ಥಳಕ್ಕೆ ಆಗಮಿಸಿದ ಡಿಪೋ ವ್ಯವಸ್ಥಾಪಕ ವಿನೋದ್ ಹಾಗೂ ಪೊಲೀಸರು ವಿದ್ಯಾರ್ಥಿಗಳ ಜೊತೆ ಮಾತುಕತೆ ನಡೆಸಿ ಹೆಚ್ಚಿನ ಬಸ್ ವ್ಯವಸ್ಥೆ ಮಾಡುವುದಾಗಿ ನೀಡಿದ ಭರವಸೆಯ ಹಿನ್ನೆಲೆಯಲ್ಲಿ ಪ್ರತಿಭಟನೆಯನ್ನು ವಾಪಸ್ ಪಡೆದರು. ವಿದ್ಯಾರ್ಥಿಗಳ ಪ್ರತಿಭಟನೆಗೆ ಕರ್ನಾಟಕ ರಕ್ಷಣಾ ವೇದಿಕೆ ಬೆಂಬಲ ವ್ಯಕ್ತಪಡಿಸಿ ಪ್ರತಿಭಟನೆಯಲ್ಲಿ ಕರವೇ ಅಧ್ಯಕ್ಷ ಕಿಶೋರ್, ನಗರ ಅಧ್ಯಕ್ಷ ದಾದು, ಕಾರ್ಮಿಕ ಘಟಕದ ಅಧ್ಯಕ್ಷ ಮಹೇಂದ್ರ ಭಾಗವಹಿಸಿದ್ದರು. ಕೊರಟಗೆರೆಯ ವಟಗೆರೆ ವೀರನಾಗಮ್ಮ ದೇವಸ್ಥಾನದ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿ ಬಿಡುಗಡೆ ಮಾಡಲು ಕಂದಾಯ ಸಚಿವರಿಗೆ ಉಪಮುಖ್ಯಮಂತ್ರಿ ಪರಮೇಶ್ವರ್ ಕೋರಿದ್ದಾರೆ. ಕೊಂಚಟಿಕರ ಕುಲದೇವತೆ ವಟಗೆರೆ ವೀರನಾಗಮ್ಮ ದೇವಸ್ಥಾನದ ಅಭಿವೃದ್ಧಿಗೆ 1 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಲು ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಅವರು ಮುಜರಾಯಿ ಇಲಾಖೆ ಹಾಗೂ ಕಂದಾಯ ಸಚಿವರಿಗೆ ಪ್ರಸ್ತಾವನೆ ಸಲ್ಲಿಸುತ್ತಿದ್ದಾರೆಂದು ಕೌಶಲ್ಯಾಭಿವೃದ್ಧಿ ನಿಗಮದ ಮಾಜಿ ಅಧ್ಯಕ್ಷ ಮುರಳೀಧರ ಹಾಲಪ್ಪ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಕೊರಟಗೆರೆ ತಾಲೂಕು ವಾಡಿಕೆರೆ ಶ್ರೀ ವೀರನಾಗಮ್ಮ ದೇವಸ್ಥಾನದಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿ ಕುರಿತು ಮಾತನಾಡಿದ ಅವರು, ಹೊರ ರಾಜ್ಯ ಹಾಗೂ ಹೊರ ದೇಶದಲ್ಲಿಯೂ ಸಹ ತಾಯಿ ವೀರನಾಗಮ್ಮ ದೇವಿಯ ಭಕ್ತರಿದ್ದು ವರ್ಷಪೂರ್ತಿ ಇಲ್ಲಿ ವಿವಿಧ ಧಾರ್ಮಿಕ ಸಮಾರಂಭಗಳು ನಡೆಯುತ್ತಿರುತ್ತವೆ. ಕಾರ್ಯಕ್ರಮಗಳಿಗೆ ಆಗಮಿಸುವ ಭಕ್ತಾದಿಗಳ ಮೂಲಭೂತ ಸೌಕರ್ಯಗಳ ಅಭಿವೃದ್ಧಿಗೆ ಹಾಗೂ ಯಾತ್ರಿಗಳ ವಾಸ್ತವ್ಯಕ್ಕೆ ಅನುಕೂಲವಾಗುವಂತೆ ಯಾತ್ರಿ ನಿವಾಸ ನಿರ್ಮಾಣಕ್ಕಾಗಿ 1 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡಲು ಕಂದಾಯ ಸಚಿವ ಆರ್ವಿ ದೇಶಪಾಂಡೆ ಹಾಗೂ ಧಾರ್ಮಿಕ ದತ್ತಿ ಇಲಾಖೆಯ ಆಯುಕ್ತರಿಗೆ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಪತ್ರ ಬರೆಯುತ್ತಿದ್ದಾರೆಂದು ತಿಳಿಸಿದರು. ಯಾವುದೇ ಒಂದು ನವಲೇಷನ್ ಅದರಲ್ಲಿ ಹಿಂದೆ ಕೊರತೆ ಬರೋ ಇರೋ ತರ ಅಷ್ಟು ಚೆನ್ನಾಗಿ ಅಚ್ಚುಕಟ್ಟಾಗಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದ್ರು. ಪೂಜಾ ಕಾರ್ಯಗಳು 25,000 to 30,000 ಜನ 2 ದಿವಸದಲ್ಲಿ ಈ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆಶೀರ್ವಾದನ ಪಡ್ಕೊಂಡ್ರು. ಅವತ್ತು ನಮ್ಮ ರಾಜ್ಯದ ಉಪಮುಖ್ಯಮಂತ್ರಿಗಳು ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಅವತ್ತು ರೈತರ ಸಭೆ ಇದ್ದಿದ್ದರಿಂದ ಅವತ್ತು ಅವರೊಂದು ವಾಗ್ದಾನ ಮಾಡಿದ್ದು, ಈ ದೇವಸ್ಥಾನಕ್ಕೆ ಸರ್ಕಾರದ ವತಿಯಿಂದ ಒಂದು ಅನುದಾನ ಏನಾದರೂ ಬಿಡುಗಡೆ ಮಾಡಿಸ್ಕೊಂಡು ಆ ಕಾಫಿ ಸಮಯದ ಇಲ್ಲಿಗೆ ಬರ್ತೀವಿ ಅಂತ. ಈಗ ಈ ದೇವಸ್ಥಾನಕ್ಕೆ ಹಾಗೂ ಇಲ್ಲಿ ಯಾವುದಾದ್ರೂ ಒಂದು ಕೆಲಸಗಳಿಗೆ ಅದನ್ನು ಬಳಸ್ಕೊಳ್ಳಿ ಅಂತೇಳಿ 1 ಕೋಟಿ ಹಣವನ್ನು ಬಿಡುಗಡೆ ಮಾಡಲಿಕ್ಕೆ ದೇಶಪಾಂಡೆ ಅವರು ಹಾಗೂ ಸೆಕ್ರೆಟರಿಯವರು, ಇದು ರೆವಿನ್ಯೂ ಡಿಪಾರ್ಟ್ಮೆಂಟಿನ ಅನುದಾನದಲ್ಲಿ 1 ಜಿಲ್ಲೆಗೆ 3 ಸ್ಥಳಗಳಲ್ಲಿ ಇದನ್ನು 1 ಕೋಟಿ ರೂಪಾಯಿನ ಹಣನ ಬಿಡುಗಡೆ ಮಾಡಬೇಕು ಅಂತಿದೆ. ಈಗ ಆ ಸ್ಕೀಮಲ್ಲಿ 1 ಜಿಲ್ಲೆಯಲ್ಲಿ 3 ದೇವಸ್ಥಾನಗಳನ್ನ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಆ ಕಂದಾಯ ಇಲಾಖೆ ಅನುದಾನದಲ್ಲಿ ಈ ಹಣವನ್ನು 1 ಕೋಟಿ
ವೀರನಗಮ್ಮ ದೇವಾಲಯದ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ಎಂಎನ್ ನಾಗಭೂಷಣ್ ಮಾತನಾಡಿ, ಆಲಯದ ಅಭಿವೃದ್ಧಿಗೆ ಡಾ ಜಿ ಪರಮೇಶ್ವರ್ ಅವರು ವೈಯಕ್ತಿಕ ಮುತುವರ್ಜಿ ವಹಿಸುವುದು ಸಂತಸದ ವಿಚಾರವಾಗಿದೆ. ಸುದ್ದಿಗೋಷ್ಠಿಯಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಅಶ್ವಥ್ ನಾರಾಯಣ್, ಕೆಎಂಎಫ್ ತಾಲೂಕು ನಿರ್ದೇಶಕ ಈಶ್ವರಪ್ಪ, ತಾಲೂಕು ಮಹಿಳಾ ಕಾಂಗ್ರೆಸ್ ಅಧ್ಯಕ್ಷೆ ಜಯಮ್ಮ, ಮುಖಂಡರಾದ ಸಲೇಹಾ ಅಹಮದ್, ಸಂಜೀವ್ ರೆಡ್ಡಿ, ರಾಮಾಂಜನಪ್ಪ, ನಾಗೇಶ್, ಡಾ ವಿಡಿ ರಾಮಚಂದ್ರಪ್ಪ ಮೊದಲಾದವರು ಉಪಸ್ಥಿತರಿದ್ದರು. ಕಾಂಗ್ರೆಸ್ ಕಾರ್ಯಕರ್ತರು ಪಕ್ಷಕ್ಕೆ ನಿಶ್ಚಯರಾಗಿ ದುಡಿದು ದೇಶದಲ್ಲಿ ಅಧಿಕಾರಕ್ಕೆ ತರಲು ಶ್ರಮಿಸಬೇಕು ಎಂದು ಕುಣಿಗಲ್ನಲ್ಲಿ ಶಾಸಕ ಡಾ ರಂಗನಾಥ್ ತಿಳಿಸಿದರು. ರಾಜ್ಯದಲ್ಲಿ ಸಮ್ಮಿಶ್ರ ಸರ್ಕಾರ ಆಡಳಿತದಲ್ಲಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಹಲವಾರು ಸಮಸ್ಯೆಗಳಿಗೆ ವಿಧಾನಸೌಧದಲ್ಲಿ ಸಮಸ್ಯೆ ಇತ್ಯರ್ಥವಾಗುವ ನಿಟ್ಟಿನಲ್ಲಿ ಕೆಲಸವಾಗಬೇಕೆಂದು ಶಾಸಕ ಡಿ ರಂಗನಾಥ್ ತಿಳಿಸಿದರು. ಕುಣಿಗಲ್ ಪಟ್ಟಣದ ಸಂಸದರ ಕಚೇರಿ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಶಕ್ತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಕಾರ್ಯಕರ್ತರು ಪಕ್ಷದ ಆಸ್ತಿ, ಅವರಿಗೆ ಶಕ್ತಿ ತುಂಬುವ ಕೆಲಸವಾಗಬೇಕೆಂದರೆ ಅವರು ಸಮಸ್ಯೆಗಳಿಗೆ ಸರಿಯಾದ ಸ್ಪಂದನೆ ಸಿಗಬೇಕು. ಇತರೆ ಪಕ್ಷದ ಸಚಿವರಿಂದ ಸರಿಯಾದ ಸ್ಪಂದನೆ ಸಿಗದಿರುವ ಬಗ್ಗೆ ಕಾರ್ಯಕರ್ತರ ಅಸಮಾಧಾನವಿದೆ. ಈ ನಿಟ್ಟಿನಲ್ಲಿ ಪಕ್ಷದ ವರಿಷ್ಠರು ಧ್ವನಿಯಾಗಬೇಕು. ನೀರಾವರಿ ಸಚಿವರು ನಮ್ಮ ಪಕ್ಷದವರೇ ಆಗಿದ್ದರೂ ನಮ್ಮ ತಾಲೂಕಿಗೆ ನಿಗದಿತ ಪಾಲಿನ ಹೇಮಾವತಿ ನೀರು ಬಂದಿಲ್ಲ. ಈ ನಿಟ್ಟಿನಲ್ಲಿ ಸಂಸದರು ಸಚಿವರು ಸ್ಪಂದಿಸದಿದ್ದರೂ ಜಿಲ್ಲಾಡಳಿತ ಇತರೆ ತಾಲೂಕಿನಿಂದ ಸರಿಯಾಗಿ ಸ್ಪಂದನೆ ಸಿಗದ ಕಾರಣ ತೀವ್ರ ಸಮಸ್ಯೆಯಾಗಿದೆ. ಈ ನಿಟ್ಟಿನಲ್ಲಿ ಸಮಸ್ಯೆ ಬಗೆಹರಿಸಲು ಪಕ್ಷ ಸ್ಪಂದಿಸುವ ಅಗತ್ಯವಿದೆ ಎಂದು ಹೇಳಿದರು. ರಾಷ್ಟೀಯ ಅಧ್ಯಕ್ಷರ ಕನಸಿನ ಯೋಜನೆಯಾದ ಶಕ್ತಿ ಕಾರ್ಯಕ್ರಮಕ್ಕೆ ತಾಲೂಕಿನಲ್ಲಿ ಉತ್ತಮ ಪ್ರತಿಕ್ರಿಯೆ ಸಿಕ್ಕಿದೆ. ಅದೇ ರೀತಿಯ ಪಕ್ಷದ ವರಿಷ್ಠರು ಸಹ ನೋಂದಣಿ ಪ್ರಕ್ರಿಯೆಯಲ್ಲಿ ಸಹಕಾರ ನೀಡಬೇಕು. ಸಂಸದ ಡಿಕೆ ಸುರೇಶ್ ಕಾರ್ಯವೈಖರಿಯಿಂದ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಸದೃಢವಾಗಿ ಸಂಘಟಿತಗೊಂಡಿದೆ. ಯಾವುದೇ ಕ್ಷಣದಲ್ಲಿ ಲೋಕಸಭೆ ಚುನಾವಣೆ ಘೋಷಣೆಯಾದರೂ ಅತ್ಯಧಿಕ ಮತಗಳು ಕಾಂಗ್ರೆಸ್ಗೆ ಸಿಗುವ ನಿಟ್ಟಿನಲ್ಲಿ ಕಾರ್ಯಕರ್ತರು ಶ್ರಮಿಸಲು ಸನ್ನದ್ದರಾಗಿದ್ದಾರೆ ಎಂದರು. ತೆಗೆದುಕೊಂಡು ಹೋಗುತ್ತೆ, ನಮ್ಮೆಲ್ಲ ಕಾರ್ಯಕರ್ತರುಗಳು ಒಂದು ಅವಕಾಶ ಇದೆ, ಅದು ತೆಗೆದುಕೊಂಡು ಹೋದಾಗ ಕೆಲಸಗಳು ಆಗ್ತಿದ್ದಾಗ ಬಹಳಷ್ಟು ನೋವಾಗುತ್ತೆ. ಮಂತ್ರಿಗಳು ಕುಣಿಗಲ್ ತಾಲೂಕಿನ ವಿಚಾರಕ್ಕೆ ಸ್ಪಂದಿಸುವಂತದ್ದು ನೀವು ಪಾರ್ಟಿಯಿಂದ ಘಂಟಾಘೋಷವಾಗಿ ಒಂದು ಎಲ್ಲರಿಗೂ ಮನವಿ ಮಾಡಿಕೊಡ್ಬೇಕನ್ನೋದೊಂದು ವಿಚಾರನ ಇವತ್ತು ನಿನ್ನ ನಾನು ಕೇಳ್ಕೊತೇನೆ ಅಂತ ಹೇಳಿ. ಈಗ ಕೋಮುವಾದಿಗಳನ್ನ ದೂರ ಇಡಬೇಕಂದ್ರೆ ಇಂಗ್ಲಿಷ್ ಒಂದು ಗಾದೆ ಹೇಳ್ತಾರೆ, ಎನಿಮೀಸ್ ಆಫ್ ಎನಿಮಿ ಇಸ್ ಮೈ ಫ್ರೆಂಡ್ ಅಂತೇಳಿ. ಈಗ ನಮಗೆ ಬಿಜೆಪಿ ಎನಿಮಿ, ಅವ್ರಿಗೆ ಆಗಲ್ಲ JDS ಆಗಲ್ಲ, ಅದಕ್ಕೆ ಅವ್ರು ನಾವು ವಿಶ್ವಾಸ ಇಕ್ಕೋಬೇಕಾಗ್ತದೆ. ಎನಿಮೀಸ್ ಆಫ್ ಎನಿಮಿ ಇಸ್ ಮೈ ಫ್ರೆಂಡ್ ಅನ್ನಂಗೆ, ಯಾರು ವಿರೋಧಿ ಇರ್ತಾರೆ ಅವ್ರಿಗೆ ಯಾರಾಗಲ್ಲ ಅವ್ರ ಜೊತೆ ಇಕ್ಕೋಬೇಕು ನಾವು. ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ವೇಣುಗೋಪಾಲ್ ಮಾತನಾಡಿ, ಕೋಮುವಾದಿ ಪಕ್ಷ ಬಿಜೆಪಿಯನ್ನ ಅಧಿಕಾರದಿಂದ ದೂರ ಇರುವ ಉದ್ದೇಶದಿಂದ ಜೆಡಿಎಸ್ನೊಂದಿಗೆ ಮೈತ್ರಿ ಮಾಡಿಕೊಳ್ಳಲಾಗಿದೆ. ಮುಂದಿನ ಚುನಾವಣೆಯಲ್ಲೂ ಮೈತ್ರಿ ಮುಂದುವರಿಯಲಿದೆ. ಅದರಿಂದ ಕಾರ್ಯಕರ್ತರು ತಮ್ಮ ಹಂತದಲ್ಲಿ ತಮ್ಮ ಪಾಡಿಗೆ ಕಾಂಗ್ರೆಸ್ ಪರ ಕೆಲಸ ಮಾಡಿದರೆ ಸಾಕು, ಜೆಡಿಎಸ್ನವರೊಂದಿಗೆ ಸಂಘರ್ಷ ಮನಸ್ತಾಪ ಬೇಡ. ಕಾರಣ, ರಾಜಕಾರಣದಲ್ಲಿ ಯಾವುದೇ ವೈರತ್ವ ಶಾಶ್ವತವಲ್ಲ ಎಂದು ಹೇಳಿದರು. ಡಿ ಕೆ ಶಿವಕುಮಾರ್ಗೂ JDS ವರಿಷ್ಠರಾದಂಥ ದೇವೇಗೌಡರಿಗೂ ಕುಮಾರಸ್ವಾಮಿಗೆ ನಡೆದಂತ ಜಂದಿ ಕುಸ್ತಿ ಯಾರಿಗೂ ನಡೆದಿಲ್ಲ, ಸತ್ಯನಾ? ಆದರೆ ಇವತ್ತು ಪಕ್ಷ JDS ಕಾಂಗ್ರೆಸ್ ಚೆನ್ನಾಗಿ ಪಕ್ಷ ಹೊಂದಾಣಿಕೆ ನಡಿಬೇಕಾದ್ರೆ ಈಗ ನಮ್ಮ ಡಿ ಕೆ ಶಿವಕುಮಾರ ಸೂತ್ರಧಾರರು, ಅದೆಲ್ಲ ಡಿ ಕೆ ಶಿವಕುಮಾರಿಂದ ಪಾಠ ಹೇಳ್ಕೊಂಡು ಬರ್ತಾರೆ ನಮ್ಮ ರಘುನಾಥ್ ಅವರು, ಅದು ನಿಮ್ಗೆ ಹೇಳ್ತಾರೆ. ಅವಾಗ ಹುಷಾರಾಗಿ ನೀವು ಮಾಡ್ಕೊಂಡು ಹೋಗಿ, ಅದು ನಾವೇನು ಹೇಳುವಂತ ಅವಶ್ಯಕತೆ ಇಲ್ಲ. ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷ ರಾಮಕೃಷ್ಣ, ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ರಂಗಣ್ಣ, ಕೆಪಿಸಿಸಿ ಪ್ರಧಾನ ಕಾರ್ಯದರ್ಶಿ ಗೋಪಿನಾಥ್, ಬ್ಲಾಕ್ ಕಾಂಗ್ರೆಸ್ನ ವೆಂಕಟರಾಮ, ಗಾಯತ್ರಿ ರಾಜು ಇತರರು ಇದ್ದರು. ಕುಣಿಗಲ್ನ ದೊಡ್ಡಪೇಟೆಯಲ್ಲಿ ಪ್ರತಿಷ್ಠಾಪಿಸಿದ್ದ ಗಣೇಶನನ್ನ ಅದ್ದೂರಿ ಮೆರವಣಿಗೆಯೊಂದಿಗೆ ವಿಸರ್ಜಿಸಲಾಯಿತು. ಶತಮಾನದ ಇತಿಹಾಸ ಹೊಂದಿರುವ ಕುಣಿಗಲ್ ಪಟ್ಟಣದ ದೊಡ್ಡಪೇಟೆಯಲ್ಲಿರುವ ಮುನಿಸಿಪಲ್ ಚಾವಡಿ ಗಣಪತಿಯನ್ನ ಜಾನಪದ ಕಲಾ ತಂಡಗಳೊಂದಿಗೆ ಪ್ರಮುಖ ಬೀದಿಗಳಲ್ಲಿ ಅದ್ದೂರಿ ಮೆರವಣಿಗೆಯ ಮೂಲಕ ಸಮೀಪದ ಕೊತ್ತಿಕೆರೆ ಕೆರೆಯಲ್ಲಿ ವಿಸರ್ಜನೆ ಮಾಡಲಾಯಿತು. ದೊಡ್ಡಪೇಟೆಯಲ್ಲಿರುವ ಮುನಿಸಿಪಲ್ ಚಾವಡಿ ಗಣಪತಿ ದೇವಾಲಯ ಪಟ್ಟಣದ ಇತಿಹಾಸದಲ್ಲಿ ಪ್ರಮುಖ ಸ್ಥಾನ ಹೊಂದಿದೆ. ಕಳೆದ ಹಲವಾರು ದಶಕಗಳ ಹಿಂದೆ ಜಮೀನು ವಿವಾದ, ರಾಜ್ಯ ಪಂಚಾಯಿತಿ ಸೇರಿದಂತೆ ಹಲವು ವಿಷಯಗಳಲ್ಲಿ ಈ ದೇವಾಲಯದ ಆವರಣದಲ್ಲಿ ರಾಜ್ಯ ಸಂಧಾನ ನಡೆಸಿ ಗಣಪತಿಯ ಮುಂದೆ ಪ್ರಮಾಣ ಮಾಡಿ ನಡೆದುಕೊಳ್ಳುತ್ತಿದ್ದ ಕಾರಣ ಚಾವಡಿ ಗಣಪತಿ ಎಂದು, ನಂತರ ಪುರಸಭೆ ಆಡಳಿತಕ್ಕೆ ಬಂದ ಹಿನ್ನೆಲೆಯಲ್ಲಿ ಮುನಿಸಿಪಲ್ ಚಾವಡಿ ಗಣಪತಿ ಎಂದು ಹೆಸರು ಬಂದಿದ್ದು, ಇದೀಗ ದೇವಾಲಯದ ಮುಖ್ಯಸ್ಥರು ಆಯಾ ಪುರಸಭೆ ಅಧ್ಯಕ್ಷರೇ ಆಗಿರ್ತಾರೆ. ದೇವಾಲಯದ ನಿರ್ವಹಣೆಯನ್ನ ಸ್ಥಳೀಯ ದೊಡ್ಡಪೇಟೆಯ ಯುವಕರು ನೋಡಿಕೊಳ್ಳುತ್ತಿದ್ದು, ಪ್ರಮುಖವಾಗಿ ನಿವೃತ್ತ ಗುಮಾಸ್ತ ವಿಜಯಕುಮಾರ್ ದೇವಾಲಯದಲ್ಲಿ ಗಣೇಶ ಹಬ್ಬದಂದು 100 ದಿನಗಳ ಕಾಲ ಗಣಪತಿ ಪ್ರತಿಷ್ಠಾಪನೆಯಿಂದ ಹಿಡಿದು ವಿಸರ್ಜನಾ ಕಾರ್ಯಕ್ರಮದ ಉಸ್ತುವಾರಿ ನೋಡಿಕೊಳ್ತಾರೆ. ದಿನಂಪ್ರತಿ ದೇವಾಲಯದಲ್ಲಿ ಭಜನೆ, ಸಸ್ತಾಂಗ, ಧಾರ್ಮಿಕ ಕಾರ್ಯಕ್ರಮ ನಿರ್ವಹಣೆ ಶ್ರಮಿಸುತ್ತಿದ್ದಾರೆ. ಪೂಜಾ ಕಾರ್ಯಕ್ರಮಕ್ಕೂ ಮುನ್ನ ಸಾಮೂಹಿಕ ಅನ್ನಸಂತರ್ಪಣೆ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಮೆರವಣಿಗೆಯಲ್ಲಿ ಹಿರಿಯರು ಕಿರಿಯರು ಎನ್ನದೆ ನಾಸಿಕ್ ಡೋಲ್ ಟಮಟೆ ವಾದ್ಯಕ್ಕೆ ಹೆಜ್ಜೆ ಹಾಕಿದ್ರು. ಚಂಡಪೀಳ, ವೀರಗಾಸೆ ಕುಣಿತ, ಎದುರುಬೊಂಬೆ ಕುಣಿತ, ಕೀಲುಕುದುರೆ ಸೇರಿದಂತೆ ವಿವಿಧ ಜಾನಪದ ಕಲಾ ಮೇಳಗಳು ಮೆರವಣಿಗೆಯ ಕಳೆ ಹೆಚ್ಚಿಸಿದ್ವು.
ಕನಕದಾಸರು ಒಂದು ಜಾತಿಗೆ ಸೀಮಿತರಾದವರಲ್ಲ ಎಂದು ವಿಜಯಪುರದಲ್ಲಿ ಮುಖಂಡ ನಾರಾಯಣಗೌಡ ತಿಳಿಸಿದ್ದಾರೆ. ತಮ್ಮ ಕೀರ್ತನೆಗಳ ಮೂಲಕ ಜನರಿಗೆ ಜೀವನ ಮೌಲ್ಯ ತಿಳಿಸುತ್ತಿದ್ದ ಅಜರಾಮರರಾಗಿರುವ ಕನಕದಾಸರು ಕೇವಲ ಒಂದು ಜಾತಿಗೆ ಸೀಮಿತರಾಗದೆ ಎಲ್ಲ ಸಮುದಾಯದವರಿಗೂ ಆದರ್ಶಪ್ರಾಯರಾಗಿದ್ದಾರೆ ಎಂದು ಮುಖಂಡ ಪಾಪನಹಳ್ಳಿ ನಾರಾಯಣಗೌಡ ಹೇಳಿದರು. ದೇವನಹಳ್ಳಿ ತಾಲೂಕು ವಿಜಯಪುರದ ಗಾಂಧಿ ಚೌಕದಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ನ ಕಚೇರಿಯಲ್ಲಿ ಆಯೋಜಿಸಿದ ಕನಕದಾಸರ ಜಯಂತಿ ಕಾರ್ಯಕ್ರಮದಲ್ಲಿ ಮಾತನಾಡಿ, ಸಾಮಾಜಿಕ ಏಳಿಗೆಗೆ ಶ್ರಮಿಸಿದ, ಅಸಮಾನತೆ ವಿರುದ್ದ ಧ್ವನಿ ಎತ್ತಿದ ಕನಕದಾಸರನ್ನ ಒಂದೇ ಜಾತಿಗೆ ಸೀಮಿತಗೊಳಿಸಿರುವುದು ಶೋಚನೀಯ ಸಂಗತಿ. ಕನಕದಾಸರು ಆಗಿನ ಕಾಲದಲ್ಲಿ ಎಲ್ಲರನ್ನ ತೊರೆದು ಎಲ್ಲರಿಗೂ ಆದರ್ಶರಾಗಿರ್ತಾರ. ಒಂದೊಂದು ಕೀರ್ತನೆಗಳು ಜೀವನಕ್ಕೆ ಬೇಕಾದ ಪಾಠ ಕಲಿಸ್ತವ. ಅವುಗಳನ್ನು ಅಳವಡಿಸಿಕೊಂಡಲ್ಲಿ ಎಲ್ಲರ ಜೀವನ ಸಾರ್ಥಕವಾಗುತ್ತದೆ ಎಂದರು. ಕನ್ನಡ ಸಾಹಿತ್ಯ ಪರಿಷತ್ ಜಿಲ್ಲಾ ಘಟಕದ ಅಧ್ಯಕ್ಷ ಚೀಮಾ ಸುಧಾಕರ್ ಮಾತನಾಡಿ, ಕನಕದಾಸರು ನಮ್ಮೆಲ್ಲರ ದಾರಿದೀಪ. ಅವರ ಚಿಂತನೆ ಆದರ್ಶ ಎಂದೆಂದಿಗೂ ಅನುಕರಣೀಯ. ಕನಕದಾಸರು ತೋರಿದ ಅರಿವಿನ ದಾರಿಯಲ್ಲಿ ನಾವು ಪರಿವರ್ತನೆಯ ಬದುಕನ್ನು ಕಟ್ಟಿಕೊಳ್ಳುತ್ತಾ ಸಾಗಿದ್ದೇವೆ. ಶತಮಾನಗಳ ಹಿಂದೆ ಜಾತಿ ಪದ್ಧತಿ, ಸಾಮಾಜಿಕ ಅಸಮಾನತೆ ಹೋಗಲಾಡಿಸಲು ಪ್ರಯತ್ನಿಸಿದರು ಎಂದು ಹೇಳಿದರು. ಇವತ್ತು ಜನತೆಯ ಒಂದು ಆಶಯಕ್ಕೆ ತೊಂದರೆ ಆಗದ ರೀತಿಯಲ್ಲಿ ನಾವು ಮಾಡ್ತಾ ಇರ್ತಕ್ಕಂಥದ್ದನ್ನ ನಾವು ಹೇಳ್ಬೋದು. ಇವತ್ತು ಸಾಹಿತ್ಯ ಪರಿಷತ್ ಅದರಲ್ಲೂ ಕೂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಮತ್ತು ದೇವನಹಳ್ಳಿ ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ತು ಸುಮಾರು 30 ವರ್ಷಗಳಿಂದ. ಈ ವೇಳೆ ಶ್ರೀನಿವಾಸ ಮೂರ್ತಿ, ಮಹಾದೇವ ಸ್ವಾಮಿ, ಸರ್ದಾರ್ ಅವರನ್ನು ಸನ್ಮಾನಿಸಲಾಯಿತು. ಕಸಬನಗರ ಘಟಕದ ಅಧ್ಯಕ್ಷ ಜಿಆರ್ ಮುನಿವೀರಣ್ಣ, ವಿ ವಿಶ್ವನಾಥ್, ಆರ್ ಮುನಿರಾಜು ಇತರರು ಇದ್ದರು. ಇಲ್ಲಿಗೆ ಎ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಹೆಚ್ಚಿನ ಮಾಹಿತಿಗಾಗಿ ವೀಕ್ಷಿಸಿ ಎ ಡಿಜಿಟಲ್.